ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಟರ್ನರಿ ಕೋರ್ಸಸ್ಗೆ ಕ್ಯಾಶುವಲ್ ರೌಂಡ್ನ ಕಂಡಕ್ಟ್ ಮಾಡಿತ್ತು. ಅದರ ರಿಸಲ್ಟನ್ನು ಈಗ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದೆ. ಯಾರ್ಯಾರು KEA ಕ್ಯಾಶುವಲ್ ರೌಂಡ್ನಲ್ಲಿ ಭಾಗವಹಿಸಿದ್ರೋ ಆ ವಿದ್ಯಾರ್ಥಿಗಳ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಈಗ KEA ವೆಬ್ಸೈಟಲ್ಲಿ ರಿಲೀಸ್ ಮಾಡಿದೆ. ನೀವೀಗ ರಿಸಲ್ಟ್ನ ನೋಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬಹುದು. ಸೀಟ್ ಸಿಕ್ಕಿದ್ರೆ, ಸೀಟ್ ಸಿಕ್ಕಿದೆಯೋ ಅವರು ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆದಾಗ ಹಿಂದೆ ನೀವೇನಾದರೂ ಬೇರೆ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ದರೆ ಆ ಫೀಸ್ಗಳು ವಜಾ ಆಗ್ತವೆ, ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡೋದಿಲ್ಲ. ಓಕೆ, KEA ಇದನ್ನು ಆಲ್ರೆಡಿ ಸ್ಪಷ್ಟಪಡಿಸಿದೆ. ಹಾಗಾಗಿ ನೀವು ಅಡ್ಮಿಷನ್ ಆಗಬಹುದು ವೆಟರ್ನರಿ ಕೋರ್ಸಸ್ಗೆ. ಈಗ ಅನೌನ್ಸ್ ಮಾಡಿರೋ ರಿಸಲ್ಟನ್ನು ನೋಡೋದು ಹೇಗೆ? ಜಸ್ಟ್ ನೀವು KEA ವೆಬ್ಸೈಟ್ನ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಾಗ ನಿಮಗೆ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 12-4 UGCET 2021 ಪಶುವೈದ್ಯಕೀಯ ಸುತ್ತಿನ ಫಲಿತಾಂಶ ಲಿಂಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. UGCET 2021 ಕ್ಯಾಶುವಲ್ ರೌಂಡ್ ಮೀನ್ಸ್ ಮಾಪ್ಅಪ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಫಾರ್ ವೆಟರ್ನರಿ ಡೈರಿ ಅಂಡ್ ಫಿಷರೀಸ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ. ಇಲ್ಲಿ ನಿಮ್ಮ CET ನಂಬರ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಕನ್ಫರ್ಮೇಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಓಕೆ, ಇದಿಷ್ಟು ಇವತ್ತಿನ ವೆಟರ್ನರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಟ್ ನೆಕ್ಸ್ಟ್ ಲೇಟೆಸ್ಟ್ KEA ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್.